ಇದೇ ಉದ್ದೇಶದಿಂದ ಇದರಿಂದ ಬಹಳಷ್ಟು ಶ್ರಮ ಆ ನಮ್ಮ ನಿರ್ಮಾಪಕ ಗಂಗಾಧರ್ ಅವರದು. ಮೂರುವರೆ ವರ್ಷದಿಂದ ತುಂಬ ಕಷ್ಟಪಟ್ಟು ಈ ಚಿತ್ರನ ನಿರ್ಮಿಸಿದ್ದಾರೆ. ಇಂಥ ಒಂದು ಪೀರಿಯಡಲ್ಲಿ COVID-19 ಮುಗಿದ ತಕ್ಷಣ 50% ಇರತಕ್ಕಂಥ ಆಡಿಯನ್ಸ್ ಬರೋವಾಗ ಕೂಡ ಧೈರ್ಯ ಮಾಡಿ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಿರೋದಕ್ಕೆ ದಯವಿಟ್ಟು ಅವ್ರು ಎಲ್ಲರೂ ಒಂದು ಬಾರಿ ಚಪ್ಪಾಳೆ ಬಿಡಬೇಕು. ಎಲ್ಲ ವೇದಿಕೆಗಳಲ್ಲೂ ನಮ್ಮ ಅನಿಷ್ಟವರಾಗ್ಬೋದು ಮತ್ತವರಾಗ್ಬೋದು ಚಿತ್ರದಲ್ಲಿ ಕಲಾವಿದರು ಟೆಕ್ನಿಷಿಯನ್ ಬಗ್ಗೆನೇ ಮಾತಾಡ್ತಾರೆ, ಆದರೆ ಅದು ಹಿಂದೆ ಇರತಕ್ಕಂಥ ಒಬ್ಬ ನಿರ್ಮಾಪಕನ ಯಾರು ನೆನಪಿಸ್ಕೊಳ್ಳಲ್ಲ. ಈ ಒಂದು 13 ತಿಂಗಳು ಇಲ್ಲಿ ನಿಂತಿರತಕ್ಕಂಥ ಎಲ್ಲ ನಿರ್ಮಾಪಕರು ಸಲಗ ಆಗ್ಬೋದು, ಕೋಟೆಗೊಬ್ಬ ಆಗ್ಬೋದು, ರಾಮರ್ಟ್ ಆಗ್ಬೋದು, ಇವತ್ತು ಇಂಡಸ್ಟ್ರಿನ ಕಾಪಾಡತಕ್ಕಂಥ ಒಂದು 15 ಸಿನಿಮಾ ನಿರ್ಮಾಪಕರು, ಭಾರಿ ಬಜೆಟ್ನ ಸಿನಿಮಾ ಮಾಡಿರೋ ನಿರ್ಮಾಪಕರುಗಳು ಕಟ್ಟಿರೋ ಪಟ್ಟಿರೋ ಕಷ್ಟ ಅದು ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ. ಇದೆಲ್ಲ ಮೀರಿ ನಾವು ಸಿನಿಮಾ ರಿಲೀಸ್ ಮಾಡಕ್ಕೆ ಬಂದಾಗ ನಾವೆಲ್ಲ ಗಂಗಾಧರ್ ಬೆನ್ನ ನಿಂತ್ಕೋಬೇಕು ಅಂತೇಳಿ ಒಂದು 9 ತಿಂಗಳು ಮುಂಚೆನೆ ನಾವೇ ಒಂದು ಸಂಘ ಅಂತ ಮಾಡ್ಕೊಳ್ಳಿಲ್ಲ, ಒಂದು ಫ್ರೆಂಡ್ಶಿಪ್ಪಲ್ಲಿ ನಾವೆಲ್ಲ ಜೊತೆನಲ್ಲಿ ಇರೋಣ ಅಂತ ಹೇಳಿ ನಿಂತ್ಕೊಂಡು 9 ತಿಂಗಳಿಂದನೂ ಎಲ್ಲರೂ ಫಾಲೋ ಮಾಡ್ಕೊಂಡ್ಬಂದು ಇವತ್ತು ರಿಲೀಸ್ ಮಾಡೋ ಟೈಮಲ್ಲಿ ನಮಗೆ ನಮ್ಮ ಉತ್ತರ ಕರ್ನಾಟಕದಿಂದ ಹಲವಾರು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಮಹಾಮಂಡಲ ಅನ್ನೋ ಪ್ರದರ್ಶಕರಾದಂಥ ಓದುವವರ ಕಡೆಯಿಂದ ನಾನು ಯಾವುದೇ ಕಾರಣಕ್ಕೂ ಚಿತ್ರಮಂದಿರಗಳನ್ನ ತೆಗೆಯಕ್ಕೆ ಬಿಡೋದಿಲ್ಲ, ನಮಗೆ ಪರ್ಸೆಂಟೇಜ್ ವ್ಯವಹಾರದಲ್ಲಿ ಮಾತ್ರ ಸಿನಿಮಾ ಕೊಟ್ಟರೆ ನಾನು ರಿಲೀಸ್ ಮಾಡ್ತೀನಿ ಅಂತಂತೇಳಿ ಎಲ್ಲರಿಗೂ ಮೌಖಿಕವಾಗಿ ಅಲ್ಲಲ್ಲಿ ಸಭೆ ಮಾಡಿ ಚಿತ್ರಮಂದಿರನ್ನು ತೆಗೆದೇ ಇರೋ ಥರ ಮಾಡ್ತಾ ಇದ್ದಾರೆ. ಬೆಂಗಳೂರು ಎಕ್ಸಿಕ್ಯೂಟಿವ್ಗಳು ಯಾರೂ ನಮಗೆ ತೊಂದರೆ ಕೊಟ್ಟಿಲ್ಲ, ಅವೆಲ್ಲರೂ ಒಂಥರ ರೆಡಿ ಇದ್ದಾರೆ. ಹಾಗೂ ನಮ್ಮ ಈಗಾಗಲೇ ಗಂಗಾಧರ ಹತ್ರ ಸುಮಾರ್ದಲ್ಲಿ ಎಕ್ಸಿಕ್ಯೂಟಿವ್ಸ್ ಮಾತಾಡ್ತಾ ಇದ್ದಾರೆ. ನಾವು ಅವ್ರನ್ನ ದಯವಿಟ್ಟು ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ವಿ ಓದುಗೋಡ್ರಿಗೆ, ದಯಮಾಡಿ ಈ ಹಿಂದೆ ಏನು ಆ ಕಾಲದಿಂದ ನಮ್ಮ ವೀರಸ್ವಾಮಿ ಪಾರ್ವತಮ್ಮ ಅವರು ಯಾವ ಕಾಲದಿಂದ ಏನು ನಡ್ಕೊಂಬಂದಿತ್ತು ಅದನ್ನು ದಯಮಾಡಿ 1 ವರ್ಷಗಳ ಕಾಲ December 31st ಅದನ್ನು ಮುಂದುವರಿಸಿ ತದನಂತರ ಚಿತ್ರರಂಗ ಈಗಿರೋ ಪರಿಸ್ಥಿತಿಯಿಂದ ಸ್ವಲ್ಪ ಬೆಳವಣಿಗೆ ಕಂಡ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಎಷ್ಟೋ ಸಾರಿ ಎಲ್ಲ ರೀತಿಯಲ್ಲೂ ನಾವು ಕೇಳ್ಕೊತಾ ಇದ್ವಿ. ಅವರಿಂದ ತುಂಬ ನಮಗೆ ತೊಂದರೆ ಆಗ್ತಾ ಇದೆ. ಈಗಲೂ ಗಂಗಾಧರವರು ಧೈರ್ಯ ಮಾಡಿ ಡೇಟ್ ಅನೌನ್ಸ್ ಮಾಡಿದ್ದಾರೆ, 18ನೇ ತಾರೀಕುವರೆಗೂ ಅವ್ರ ಮೈಂಡಲ್ಲಿ ಆ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಇದನ್ನು ಏನಾದರೂ ಮಾಡಿ ಸಾಲ್ವ್ ಮಾಡಬೇಕು ಅಂತೇಳಿ ನಾವೆಲ್ಲ ನಿರ್ಮಾಪಕರು ಜೊತೆನಲ್ಲಿದ್ದೀವಿ. ರಾಘಣ್ಣ ದಯವಿಟ್ಟು ನೀವು ನಾವು ಕರೆದಾಗ ದಯವಿಟ್ಟು ಬರಬೇಕು, ಯಾಕಂತಂದರೆ ದೊಡ್ಡ ಮನೆ ಅನ್ನೋದು ಯಾವತ್ತಿದ್ರು ನಮ್ಮ ಜೊತೆನಲ್ಲಿದೆ ಅನ್ನೋ ಒಂದು ನಂಬಿಕೆ. ಯಾಕಂತಂದರೆ ಈಗಾಗಲೇ ನಾವು ಶಿವಣ್ಣ ಅವ್ರ ಜೊತೆ ಇದ್ರ ಬಗ್ಗೆ ಎಲ್ಲ ಚರ್ಚೆನೂ ಮಾಡಿದ್ದೀವಿ. ನಾವು ನಿಮ್ಮ ಮುಂದ್ಬಿಟ್ಟು ಯಾವತ್ತೂ ಹೋಗಿಲ್ಲ, ಆದರೆ ಕಾರಣಾಂತರಗಳಿಂದ ಕರೆದಾಗ ಸಡನ್ನಾಗಿ ನಾವು ಹೋಗಿ ಅವ್ರ ಜೊತೆ ಮಾತಾಡಿದ್ದೀವಿ, ನೀವು ನಮ್ಮ ಜೊತೆ ಇದ್ದೀರಾ ಅನ್ನೋ ಒಂದು ಧೈರ್ಯ. ಇದೊಂದು ನಮಗೆ ತುಂಬ ತೊಂದರೆ ಆಗಿದೆ. ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇದನ್ನು ನಮ್ಮ ಇಲ್ಲೇ ಕೂತಿದ್ದಾರೆ ನಮ್ಮ ಹಿರಿಯ ಪತ್ರಕರ್ತ KJ Kumar ಅವರು ಸಹ ಈಗಾಗಲೇ ಓದುಗೋಡ್ರಿಗೆ ಸುಮಾರು ಸಲ ಮಾತಾಡಿ ಅವರು ಇಂಟರ್ವ್ಯೂ ಮಾಡಿ ಎಲ್ಲವನ್ನು ಮಾಡಿದ್ದಾರೆ. ನೀವು ಕೂಡ ಮನವೊಲಿಸಿ ಚಿತ್ರ ಬಿಡುಗಡೆಗೆ ಸಹಕಾರ ಮಾಡಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಬೇಕು. ಯಾವುದಾದ್ರೂ ಮಾಡಿ ಯಾರಿಗೂ ತೊಂದರೆ ಆಗಬಾರ್ದು. 1 ವರ್ಷಗಳ ಕಾಲ ಈ ಬಾಡಿಗೆ ಪರಿಸ್ಥಿತಿ ಬಾಡಿಗೆ ಸಿಸ್ಟಮ್ ಏನಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಪರ್ಸೆಂಟೇಜ್ ಅನ್ನೋ ವ್ಯವಸ್ಥೆನ ನಾವೇನನ್ನ ತಂದರೆ ಭಾರಿ ಬಂಡವಾಳದ ಚಿತ್ರಗಳಿಗೆ ನಿರ್ಮಾಪಕರಿಗೆ ತುಂಬ ಹೊರೆ ಆಗುತ್ತೆ. ಯಾಕೆಂತಂದರೆ ನಾವು ಇವತ್ತು ಕೊಡ್ತಾ ಇರೋ ಬಾಡಿಗೆ ಒಂದು 30 ಕೋಟಿ ರೂಪಾಯಿ ಕಲೆಕ್ಷನ್ ಆದರೆ ನಾವು ಅವ್ರಿಗೆ ಕೊಡ್ತಾ ಇರೋದು ಅವ್ರಿಗೆ ಇವತ್ತು ಬಾಡಿಗೆ ಕೊಡ್ತಾ ಇರೋದು ಜಾಸ್ತಿನೇ. ಆದರೆ ಅವ್ರು ಕೇಳ್ತಾ ಇರೋದು ಬಂದಿರೋದ್ರಲ್ಲಿ ಅರ್ಧ ಕೇಳ್ತಾ ಇದ್ದಾರೆ ರಾಘಣ್ಣ, ಅದು ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ. ಸಪೋಸ್ ನಾವು ಅವ್ರು ಕೂಡ ಶುರು ಮಾಡಿದ್ರೆ ನಾವ್ಯಾರು ಈ ಥರ ನಾವು ಇವತ್ತು ಇದೇ ಇದ್ದಾರೆ ನಿರ್ಮಾಪಕರು KJF ನಿರ್ಮಾಪಕರಾಗ್ಬೋದು, ನಾನಾಗ್ಬೋದು, ಗಂಗಾಧರ್ ಆಗ್ಬೋದು, ಈ ಬಜೆಟ್ ಸಿನಿಮಾಗಳನ್ನ ನಾವು ಖಂಡಿತ ಮುಂದಕ್ಕೆ ಮಾಡೋಕ್ಕಾಗಲ್ಲ. ನಮಗೆ ಆ ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಇಷ್ಟು ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀವಿ. ಶ್ರೀಕಾಂತ್ ಸಲಗ ಸಿನಿಮಾನ 138 ದಿನ ಶೂಟಿಂಗ್ ಮಾಡಿದ್ದೆ. ಇಂಥ COVID-19 ಟೈಮಲ್ಲೂ ಕೂಡ ಯಾವುದೇ ಒಂದು ಧೈರ್ಯದಿಂದ ಮುಂದಕ್ಕೆ ನಮ್ಮ ಜಾಕ್ ಮಂಜು ಅವರು ಅತಿ ವೆಚ್ಚದಲ್ಲಿ 8 ಸೆಟ್ಗಳನ್ನ ಹಾಕಿ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರು ಬೇಕಾದ್ರೆ ಸಿನಿಮಾ ಮಾಡಿದ್ರೆ ಸಿನಿಮಾನ ಸುತ್ತಮುತ್ತ ಒಂದು ಐಡಿಯಾನೂ ಇರ್ಬೋದಿತ್ತು. ಆದರೆ ಯಾವುದನ್ನು ನೆನಪಿಸಿದೆ ಗ್ಯಾರಂಟಿ ನಮಗೆ ದುಡ್ಡು ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲರೂ ನಾವು ಖರ್ಚು ಮಾಡಿ ತುಂಬ ವೆಚ್ಚದಲ್ಲಿ ನಾವು ಸಿನಿಮಾ ಮಾಡಿದ್ದೀವಿ. ಇದಕ್ಕೆ ರಾಘಣ್ಣ ದಯವಿಟ್ಟು ನೀವು ಮುಂದೆ ನಮ್ಮ ಜೊತೆನೇ ಇರಬೇಕು, ಇದು 1 ಪಾಯಿಂಟು. ಗಂಗಾಧರ್ ಅವರೇ ನಿಮಗೆ ಮತ್ತೊಮ್ಮೆ ನಾನು ಎಲ್ಲರ ಮುಂದೆ ಶಿರುಬಾಗಿ ನಮಸ್ಕಾರ ಮಾಡ್ತೀನಿ. ಇಂಥ ಒಂದು ಸಮಯದಲ್ಲಿ ನೀವು ಮುಂದಿದ್ದೀರಲ್ಲ, ದೇವರು ನಿಮಗೆ ಖಂಡಿತ ಕೈ ಬಿಡಲ್ಲ, ಒಳ್ಳೆಯ ರಾಜ ಆಗುತ್ತೆ. ನಾವು ನಿಮ್ಮ ಜೊತೆ ಇದ್ದೀವಿ, ತಗೊಂಡಂಥ ಧೈರ್ಯ ಯಾವ
ಎಲ್ಲರೂ ಹೇಳ್ತೀನಿ, ನಾವು ವ್ಯಾಯಾಮ ಮಾಡಕ್ಕೆ ಮುಂದೆ ಬಂದಿದ್ದೋ ಮಧ್ಯ ರಾತ್ರಿ ಒಂದು ದಿನ ಗಂಗಾಧರವರು 1 ಗಂಟೆಗೆ ನನಗೆ ಫೋನ್ ಮಾಡ್ತಾರೆ. ಸರ್ ಯಾವ ಥರ ಹೆಂಗೆ ನೀವು ಯೋಚನೆ 13-9 ತಿಂಗಳಿಂದ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ, ಹೆಂಗೆ ಸರ್ ಇದು ಅಂತ. ಅವತ್ತು ನಾನು ಅವ್ರಿಗೆ ಹೇಳಿದೆ, ಗಂಗಾಧರವರು ರಾತ್ರಿ 1 ಗಂಟೆ ನನಗೆ ಫೋನ್ ಮಾಡ್ತಾರೆ, ಹೆಂಗೆ ನೀವು ಇದು ಮಾಡ್ತಾ ಇದ್ದೀರಾ ಸರ್ ಇಂಥ ಪರಿಸ್ಥಿತಿನಲ್ಲಿ ಅಂತ ನನಗೆ ಒಂದು ಮಾತು ಹೇಳಿದೆ. ಗಂಗಾಧರ್, ನೀವು 33 ವರ್ಷದಿಂದ ಗಾಂಧಿನಗರದಲ್ಲಿ ಇದ್ದೀರಾ. ಗಾಂಧಿನಗರ ಯಾವತ್ತು ನಮ್ಮನ್ನ ಇವತ್ತಿನವರು, ನಾನು 35 ವರ್ಷದಿಂದ ಇದ್ದೀನಿ, ನಿಮ್ಮ ತಂದೆ ಕಾಲದಿಂದಲೂ ಇದ್ದೀನಿ, ಒಳ್ಳೆಯವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಅದು ಖಂಡಿತ ಕಾಪಾಡುತ್ತೆ. ಅದಕ್ಕೆ ಹಲವಾರು ಉದಾಹರಣೆಗಳಿದೆ. ಅದಕ್ಕೆ ನಮ್ಮ ಕಣ್ಣು ಮುಂದೆ ದ್ವಾರಕೀಶ್ ಅವರ ಒಂದು ಆಪ್ತ ಮಿತ್ರ, ಆ ಥರ ಖಂಡಿತ ನಾವು ಒಳ್ಳೇದು ಮಾಡಿದ್ವಿ, ಖಂಡಿತ ಒಳ್ಳೇದಾಗುತ್ತೆ ಅಂತ ಒಂದು ಧೈರ್ಯ ತುಂಬಿ ಅವತ್ತಿಂದ ನಾವೆಲ್ಲರೂ ಜೊತೆಯಲ್ಲಿದ್ದು ನಾವು ಇದು ಮಾಡಿದ್ದೀವಿ. ಈಗ ಕರೋನಾ ಆದಮೇಲೆ ಒಂದು ಅತಿ ಅದ್ಧೂರಿ ಚಿತ್ರ ಬಿಡುಗಡೆ ಆಗ್ತಾ ಇರೋದು ನಮ್ಮ ಗಂಗಾಧರ್ ಅವರದು. ದಯವಿಟ್ಟು ಮಾಧ್ಯಮ ಮಿತ್ರರು, ನಿಮ್ಮ ಕಡೆಯಿಂದ ತುಂಬ ನಾವು ಕೇಳ್ಕೊಳ್ಳೋದು ಇಷ್ಟ, ಎಷ್ಟು ಸಾಧ್ಯನೋ. ಯಾಕೆಂತಂದ್ರೆ ತಮಿಳು ಪಿಕ್ಚರು ವಿಜಯ್ ಒಂದು ರಿಲೀಸ್ ಮಾಡಿದಾಗ ಕಲೆಕ್ಷನ್ ತುಂಬ ಚೆನ್ನಾಗಿ ಕಲಿಯೋಕ್ಕೆ ಕಾರಣ ಅಲ್ಲಿನ ಮಾಧ್ಯಮ ಮಿತ್ರರು, ಅವರು ಬಹಳಷ್ಟು ಸಹಕಾರ ಕೊಟ್ಟಿದ್ದೇನೆ. ಇವತ್ತು ಕರ್ನಾಟಕದಲ್ಲಿ ಕಮ್ಮಿ ಥಿಯೇಟರಲ್ಲಿ ರಿಲೀಸ್ ಮಾಡಿದ್ರು ಕೂಡ ಜನ ಬರಲ್ಲ ಅನ್ನೋ ಒಂದು ಪ್ರಮೇಯದಲ್ಲಿದ್ದರು ಎಷ್ಟೋ ಜನ, ಆದರೂ ಕೂಡ ಅದು ಒಳ್ಳೆ ರೀತಿಯಲ್ಲಿ ಕಲೆಕ್ಷನ್ ಮಾಡಿದೆ. ದಯವಿಟ್ಟು ನಿಮ್ಮ ಒಂದು ಸಹಕಾರ ಈ ಚಿತ್ರದ ಮೇಲೆಲ್ಲ, ಇಲ್ಲಿ ನಿಂತಿರೋ ಎಲ್ಲ ನಿರ್ಮಾಪಕರುಗಳ ಮೇಲೆ ದಯವಿಟ್ಟು ನಿಮ್ಮ ಒಂದು ಸಹಕಾರ ಇರಬೇಕು. ಈ ಒಂದು 15 ಚಿತ್ರ ಗೆದ್ದರೆ ಚಿತ್ರರಂಗ ಮುಂದಕ್ಕೆ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬೋದು ಅನ್ನೋದು ಒಂದು ನಮ್ಮ ಒಂದು ಅನಿಸಿಕೆ. ಇದಕ್ಕೆ ತಮ್ಮ ಸಹಕಾರ ಯಾವಾಗಲೂ ಇರಬೇಕು. ಇದನ್ನು ತಾವು ದಯವಿಟ್ಟು ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಕೆ ಜೆ ಕುಮಾರ್ ಸರ್ ಅವರೇ, ಓದುಗೌಡರು ತಮ್ಮ ಹತ್ರ ಬಹಳಷ್ಟು ನಿಕಟವ ಸಂದರ್ಭದಲ್ಲಿದ್ದಾರೆ, ಚೆನ್ನಾಗಿದ್ದಾರೆ, ದಯವಿಟ್ಟು ಇನ್ನೊಮ್ಮೆ ಮಾತಾಡಿ. ಈ ನಮ್ಮ ತಂಡದಲ್ಲಿ ರಾಬರ್ಟ್ ನಿರ್ಮಾಪಕ ಉಮಾಪತಿಯವರು ಬಂದಿಲ್ಲ, ಅವರು ಹೈದರಾಬಾದ್ ಹೋಗಿದ್ದಾರೆ. ಯಾರು ಅನ್ಯತಾ ಭಾವಿಸ್ಬೇಡಿ, ಅವರು ಈಗಾಗಲೇ ಮುಂಜಾನೆ ಅವರಿಗೆ ಮೆಸೇಜ್ ಮಾಡಿ, ಖಂಡಿತ ನೀವೇನು ತೀರ್ಮಾನ ತಗೋತೀರೋ ನಿಮ್ಮ ಹಿಂದೆ ನಾನು ಜೊತೆನಲ್ಲಿ ಇದ್ದೇ ಇರ್ತೀನಿ ಅಂತೇಳಿ ಉಮಾಪತಿಯವರು ಕೂಡ ನಮಗೆ ತಿಳಿಸಿದ್ದಾರೆ. ಅವರು ಹೈದರಾಬಾದ್ಗೆ ಇವತ್ತು ಬೆಳಿಗ್ಗೆ ಹೋದರು ಡೈರೆಕ್ಟರ್ ಜೊತೆ, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಇಷ್ಟು ಹೇಳಿ ಈ ನಂತರ ಈಗ ಸಿನಿಮಾ ಬಿಡುಗಡೆಯ ವಿಷಯದಲ್ಲಿ ತುಂಬ ಗೊಂದಲ ಇತ್ತು ಎಲ್ಲರೂ. ಫೆಬ್ರವರಿ 19ಕ್ಕೆ ಪೊಗರು ಚಿತ್ರ ತೆರೆ ಕಂಡ ಮೇಲೆ ಮಾರ್ಚ್ 11ನೇ ತಾರೀಕು ಉಮಾಪತಿಯವರ ರಾಬರ್ಟ್ ಸಿನಿಮಾ ಬಿಡುಗಡೆ ಆಗುತ್ತೆ. ಆನಂತರ ಏಪ್ರಿಲ್ 1ನೇ ತಾರೀಕು ಯುವರತ್ನ ಸಿನಿಮಾ ಬಿಡುಗಡೆ ಆಗುತ್ತೆ. ಫೆಬ್ರವರಿ 15ನೇ ತಾರೀಕು ನಮ್ಮ ಸಾರಿ ಏಪ್ರಿಲ್ 15ಕ್ಕೆ ದಯವಿಟ್ಟು ಕ್ಷಮಿಸಿ, ಏಪ್ರಿಲ್ 1ಕ್ಕೆ ಯುವರತ್ನ ಬಿಡುಗಡೆ ಆಗುತ್ತೆ. ಏಪ್ರಿಲ್ 15ಕ್ಕೆ ನಮ್ಮ ಸಲಗಾರ ಕೆಪಿ ಶ್ರೀಕಾಂತ್ ಅವ್ರ ಸಿನಿಮಾ, ಏಪ್ರಿಲ್ 29ಕ್ಕೆ ನನ್ನ ಕೊಡಿ ರೂಪ 3 ಚಿತ್ರನ ನಾವು ಬಿಡುಗಡೆ ಮಾಡೋದಕ್ಕೆ ಇದು ಮಾಡಿದ್ದೀವಿ. ಮೇ 14ಕ್ಕೆ ನೋಡಿ ಪಕ್ಕದಲ್ಲಿ ಆಗ್ಲೇ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೈಲಿನ ಅವರು. ಬೇಕು ಅಂತ ಸ್ವಲ್ಪ ಸ್ಲೋ ಮಾಡಿದೆ, ಯಾಕೆಂತಂದ್ರೆ ಅವರಿಂದ ಹೋದ್ರೆ ಇಷ್ಟು ಜನಕ್ಕೂ ಥಿಯೇಟ್ರ್ ಪ್ರಾಬ್ಲಮ್ ಮಾಡಿಬಿಡ್ತಾರೋ, ಅದಕ್ಕೆ ಅವ್ರನ್ನ ನಾನು ಜೊತೆಯಲ್ಲಿ ಇಟ್ಕೊಳ್ಳೇಬೇಕು ಯಾವಾಗಲೂ. ಇದಾದ ನಂತರ ಇಷ್ಟೋ ಸಿನಿಮಾಗಳು ಆ್ಯಸ್ ಇಟ್ ಈಸ್ ಈ ಡೇಟಲ್ಲಿ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ವಿ, ಈಗಾಗಲೇ ಈ ಡೇಟ್ಗೆ ಬರಬೇಕು ಅಂತ ಫಿಕ್ಸ್ ಆಗಿದ್ದೀವಿ. 2-3 ವಾರಗಳ ಗ್ಯಾಪ್ಗೆ ಅಕಸ್ಮಾತ್ ಏನಾದರೂ ನಮ್ಮದು ನಮ್ಮ ಒಂದು ಆಸೆ ಪೊಗರು ಚಿತ್ರ 100 ಡೇಸ್ ಆಗಿ ಒಂದು ಥಿಯೇಟ್ರ್ ಸಮಸ್ಯೆ ಬಂದರೆ ಎಲ್ಲ ನಿರ್ಮಾಪಕರು ಒಂದು ವಾರ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಇದರಲ್ಲಿ. ಯಾಕೆಂದರೆ ಯಾವುದೇ ನಿರ್ಮಾಪಕ ಇನ್ನು ಮುಂದೆ ಯಾರ ಒಂದು ಕೇವಲಗೋ ಅಭಿಲಾಷೆಗೋ ನಾವು ಯಾರೇ ಮುಂದೆ ಫೈಟ್ ಮಾಡಬಾರ್ದು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಯಾಕೆಂದರೆ ದುಡ್ಡು ನಮ್ಮದು, ನಮ್ಮ ದುಡ್ಡು ಬರಬೇಕು ಅಂತಂದಾಗ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ನಮ್ಮ ಗಂಗಾಧರ್ ಅವ್ರ ಸಿನಿಮಾ 100 ಡೇಸ್ ಆಗುವಂಥ ಒಂದು ಸಿಚುವೇಶನ್ ಬರುತ್ತೆ, ಬಂದಾಗ ಮುಂದೆ ರಿಲೀಸ್ ಮಾಡೋಂಥ ಸಿನಿಮಾ ಹೇಗಿದ್ರು 4-5 ವಾರ ಗ್ಯಾಪ್ ಇದೆ, ಏನು ತೊಂದರೆ ಇಲ್ಲ. ತೊಂದರೆ ಇರೋದು ಇವರತ್ನ ಸಲಗ ಕೋಟಿಗೆ ಹೋಗಿ ನಾವು ನಾವು ರೂಮಲ್ಲಿ ಕುತ್ಕೊಂಡು ಗುದ್ದಾಡ್ಕೊಂಡು ಏನೋ ಮಾಡ್ಕೊಂಡು ಬರ್ತೀವಿ, ಏನು ತೊಂದರೆ ಇಲ್ಲ. ಒಳ್ಳೆಯದಾಗುತ್ತೆ ಸಮಸ್ಯೆ, ಜಯಣ್ಣ ಅವ್ರ ಒಬ್ಬರೇ ಕ್ರಿಯೇಟ್ ಮಾಡಬೇಕು, ಅದನ್ನ ಸಾಲವನ್ನು ಅವರೇ ಮಾಡಬೇಕು. ಸೊ ಅದರಿಂದ ಎಲ್ಲವನ್ನು ಅವ್ರ ತಲೆ ಮೇಲೆ ಹಾಕಿದ್ದೀವಿ. ಅವ್ರು ಎಷ್ಟು ಸೇಫ್ ಆಗಿದ್ದಾರೆ ಅಂದರೆ ಮುಂಚೆನೇ ಸಿನಿಮಾ ರಿಲೀಸ್ ಮಾಡ್ಬಿಡೋ ಪ್ರಜೆ ಬೇಡ, ಏಪ್ರಿಲಲ್ಲಿ ಅಣ್ಣ ಹುಡುಕಪ್ಪ ಬರುತ್ತೆ ಅಂದರೆ ಇಲ್ಲ ಪ್ರಜೆ ನಾನು ಬೇಗ ಹೋಗ್ತೀನಿ ನಿಮ್ಗೆಲ್ಲ ಬಿಟ್ಕೊಡ್ತೀನಿ ಅಂದರು. ಆಮೇಲೆ ಗೊತ್ತಾಯಿತು ಅವ್ರ ಡೇಟ್ ಎಲ್ಲ ಆಯ್ತು, ರಜಾ ಇದೆ ಅಂತ ತುಂಬ ಬುದ್ಧಿವಂತರು. ಇದಾದ ನಂತರ ನಮ್ಮ ವಿಕ್ರಮ್ ರೋಣ ಫ್ಯಾಂಟಮ್ ಚಿತ್ರಕ್ಕೆ ಇದೀಗ ತನ್ನ ಶೀರ್ಷಿಕೆ ಬದಲಾವಣೆ ಮಾಡಿರ್ತಕ್ಕ ನಮ್ಮ ಜಾಕ್ ಮಂಜು ಅವರು, ಆಮೇಲೆ KGF 2 ಎರಡೂ ಚಿತ್ರ ಇದೆಲ್ಲ ಆದಮೇಲೆ June, July, August ಆ ನಂತರ ಈ ಸಿನಿಮಾಗಳು ಬಿಡುಗಡೆ ಆಗುತ್ತೆ. ಯಾರು ಇಲ್ಲಿ ನಮ್ಮ ಪುಷ್ಕರ್ ಅವರು ಶಾಲೆ ಕೂಡ ಸೇರಿದೆ,
ಯಾರನ್ನು ತೊಂದರೆ ಇಲ್ಲದೆ ನಾವು ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ. ನಮ್ಮ ಜಯಣ್ಣ ಅವರ ಸಹಕಾರ ಇದಕ್ಕೆ ಅತ್ಯಮೂಲ್ಯ. ದಯವಿಟ್ಟು ಓದುಗೋಡು ಥಿಯೇಟರ್ನ ಇವರೇ ನಡೆಸ್ತಾ ಇರೋದು, ಆದ್ರಿಂದ ಓದುಗೋಡು ಹತ್ರ ಸಮಸ್ಯೆನೂ ಬಗೆಹರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ.